ಆದಿಕಾಂಡ ಅಧ್ಯಾಯ 10. ನೋಹನ ಮಕ್ಕಳಿಂದ ಉತ್ಪತ್ತಿಯಾದ ಜನಾಂಗಗಳ ಪಟ್ಟಿ. ನೋಹನ ಮಕ್ಕಳಾದ ಶೇಮ್, ಹಾಮ್, ಯಫೇತರ ವಂಶದವರ ಚರಿತ್ರೆಯು. ಜಲಪ್ರಳಯವಾದ ಮೇಲೆ ಅವರಿಗೆ ಮಕ್ಕಳು ಹುಟ್ಟಿದರು. ಯಫೇತನ ಸಂತಾನದವರು ಯಾರೆಂದರೆ ಗೋಮೇರ್, ಮಾಗೋಗ್, ಮಾದೈ, ಯಾವಾನ್, ತೂಬಲ್, ಮೆಷೇಕ್, ಥೀರಾಸ್ ಎಂಬವರೇ. ಗೋಮೇರನ ಸಂತಾನದವರು ಅಸ್ಕೆನಸ್, ರೀಫತ್, ತೋರ್ಗಮ್ ಎಂಬವರು. ಯಾವಾನನ ಸಂತಾನದವರು ಯಲೀಶಾ, ತಾರ್ಷೀಸ್, ಕಿತ್ತೀಮ್, ದೋದಾ ಎಂಬ ಸ್ಥಳಗಳವರು. ಇವರು ಸಮುದ್ರದ ರೇವುಗಳಲ್ಲಿ ಹರಡಿಕೊಂಡರು. ದೇಶ, ಭಾಷಾ, ಕುಲ, ಜನಾಂಗಗಳ ಪ್ರಕಾರ ಇವರೇ ಯಫೇತನ ವಂಶದವರು. ಹಾಮನ ಸಂತಾನದವರು ಯಾರೆಂದರೆ ಕೂಶ್, ಮಿಚ್ರಯಿಮ್, ಪೂತ್, ಕಾನಾನ್ ಎಂಬವರೇ. ಕೂಶನ ಸಂತಾನದವರು ಸೇಬಾ, ಹವೀಲ್, ಸಬ್ತಾ, ರಗ್ಮ, ಸಬ್ತಾಕ ಎಂಬ ಜನಾಂಗಗಳು. ರಗ್ಮ ಸಂತಾನದವರು ಶೆಬಾ, ದೇದಾನ್ ಎಂಬ ಜನಾಂಗಗಳು. ಕೂಶನು ನಿಮ್ರೋದನನ್ನು ಪಡೆದನು. ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಅವನು ಅತಿಸಾಹಸಿಯಾದ ಬೇಟೆಗಾರನು. ನಿಮ್ರೋದನಂತೆ ಅತಿಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ. ಶೀನಾರ್ ದೇಶದಲ್ಲಿರುವ ಬಾಬೇಲ್, ಎರೆಕ್, ಅಕ್ಕದ್, ಕಲ್ನೆ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣಗಳು. ಅವನು ಆ ದೇಶದಿಂದ ಹೊರಟು ಅಶ್ಶೂರ್ ದೇಶಕ್ಕೆ ಬಂದು ನಿನವೆ, ರೆಹಬೋತೀರ್, ಕೆಲಹ ಎಂಬ ಪಟ್ಟಣಗಳನ್ನು, ನಿನವೆಗೂ ಕೆಲಹಕ್ಕೂ ನಡುವೆ ಇರುವ ರೆಸೆನ್ ಪಟ್ಟಣವನ್ನು ಕಟ್ಟಿಸಿದನು. ಇವೆಲ್ಲ ಒಟ್ಟಾಗಿ ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿದೆ. ಮಿಚ್ರಯಿಮ್ಯರಿಂದ ಲೂದ್ಯರು, ಅಣಾಮ್ಯರು, ಲೆಹಾಬ್ಯರು, ನಪ್ತ್ಯುಹ್ಯರು, ಪತ್ರುಷ್ಯರು, ಕಸ್ಲೂಹ್ಯರು, ಕಪ್ತೋರಿಯರು ಹುಟ್ಟಿದರು. ಕಸ್ಲೂಹ್ಯರ ಬಳಿಯಿಂದ ಫಿಲಿಸ್ಟಿಯರು ಹೊರಟು ಬಂದರು. ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್, ಆಮೇಲೆ ಹೇತ್ ಹುಟ್ಟಿದನು. ಇದಲ್ಲದೆ ಯಬೂಸಿಯರು, ಅಮೋರಿಯರು, ಗಿರ್ಗಾಶಿಯರು, ಹಿವ್ವಿಯರು, ಅರ್ಕಿಯರು, ಸೀನಿಯರು, ಅರ್ವಾದಿಯರು, ಚೆಮಾರಿಯರು, ಹಮಾತಿಯರು ಕಾನಾನನಿಂದ ಹುಟ್ಟಿದರು. ಕಾಲಕ್ರಮದಿಂದ ಈ ಕಾನಾನ್ ಕುಲಗಳವರು ಹರಡಿಕೊಂಡರು. ಕಾನಾನ್ಯರ ಸೀಮೆಯು ಸೀದೋನ್ ಪಟ್ಟಣದಿಂದ ಗೆರಾರಿಗೆ ಹೋಗುವ ದಾರಿಯಲ್ಲಿರುವ ಗಾಜಾ ಪಟ್ಟಣದವರೆಗೂ ಮತ್ತು ಸೋದೋಮ್, ಗೊಮೋರ್, ಅದ್ಮಾ, ಚೆಬೋಯಿಮ್ ಎಂಬ ಪಟ್ಟಣಗಳಿಗೆ ಹೋಗುವ ದಾರಿಯಲ್ಲಿರುವ ಲೇಷಾ ಊರಿನವರೆಗೂ ಇತ್ತು. ಕುಲ, ಭಾಷಾ, ದೇಶ, ಜನಾಂಗಗಳ ಪ್ರಕಾರ ಇವರೇ ಹಾಮನ ವಂಶದವರು. ಇಬ್ರಿಯರೆಲ್ಲರಿಗೆ ಮೂಲ ಪುರುಷನು ಯಫೇತನ ಅನ್ನನೂ ಆಗಿದ್ದ ಶೇಮನಿಗೆ ಸಹ ಸಂತಾನವಾಯಿತು. ಶೇಮನ ಸಂತಾನದವರು ಏಲಾಮ್, ಅಶ್ಶೂರ್, ಅರ್ಪಕ್ಷದ, ಲೂದ್, ಅರಾಮ್ ಎಂಬವರೇ. ಅರಾಮ್ ಸಂತಾನದವರು ಉಸ್, ಹುಲ್, ಗೆಥೇರ್, ಮಶ್ ಎಂಬವರೇ. ಅರ್ಪಕ್ಷದನಿಂದ ಶಲಹನು, ಶಲಹನಿಂದ ಯಬರನೂ ಹುಟ್ಟಿದರು. ಯಬರನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು. ಒಬ್ಬನಿಗೆ ಪೆಲೆಗೆಂಬ ಹೆಸರು. ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಅವನ ತಮ್ಮನ ಹೆಸರು ಯೋಕ್ತಾನ್. ಯೋಕ್ತಾನನ ಸಂತಾನದವರು ಅಲ್ಮೋದಾದ್, ಶೆಲೆಪ್, ಹಚರ್ಮಾವೆತ್, ಯರಹ, ಹದೋರಾಮ್, ಉಜಾಲ್, ದಿಕ್ಲಾ, ಓಬಾಲ್, ಅಭಿಮಯೇಲ್, ಶೆಬಾ, ಓಫೀರ್, ಹವಿಲ್, ಯೋಬಾಬ್ ಎಂಬ ಸ್ಥಳಗಳವರು. ಈ ಕುಲಗಳೆಲ್ಲ ಯೋಕ್ತಾನನಿಂದ ಹುಟ್ಟಿದವು. ಇವರ ನಿವಾಸವು ಮೆಷಾ ಸೀಮೆ ಮೊದಲುಗೊಂಡು ಮೂಡಲಲ್ಲಿರುವ ಸೇಫಾರ್ ಎಂಬ ಬೆಟ್ಟದವರೆಗೂ ಇತ್ತು. ಕುಲ, ಭಾಷಾ, ಜನಾಂಗಗಳ ಪ್ರಕಾರ ಇವರೇ ಶೇಮನ ವಂಶದವರು. ಸಂತತಿ, ಜನಾಂಗಗಳ ಪ್ರಕಾರ ಇವರೇ ನೋಹನ ವಂಶದವರು. ಜಲಪ್ರಳಯವಾದ ನಂತರ ಭೂಮಿಯ ಮೇಲೆ ಹರಡಿಕೊಂಡ ಜನಾಂಗಗಳವರು ಇವರೇ.